ಸ್ವಾತಂತ್ರ್ಯ ಹೋರಾಟ ಎಂದಾಕ್ಷಣ ತಟ್ಟನೆ ಎಲ್ಲರ ಕಣ್ಮುಂದೆ ಬರೋದು ಮಹಾತ್ಮ ಗಾಂಧೀಜಿ. ಈ ಮಹಾತ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಸರಳ ಜೀವನ, ಸತ್ಯ ಮತ್ತು ಅಹಿಂಸೆಯ ಮಾರ್ಗದಿಂದಲೇ ಭಾರತೀಯರಲ್ಲಿ ಮನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಗಾಂಧಿ ಅಜ್ಜ ನಮ್ಮ ಅಜ್ಜ ಎಂತ ಸರದಾರ, ಯುಗಕ್ಕೊಮ್ಮೆ ಹುಟ್ಟಿ ಬರ್ತಾರಿಂತ ಮಹಾತ್ಮರ, ಯುಗಕ್ಕೊಮ್ಮೆ ಹುಟ್ಟಿ ಬರ್ತಾರಿಂತ ಮಹಾತ್ಮರ. ಗಾಂಧಿ ಅಜ್ಜ ನಮ್ಮ ಅಜ್ಜ ಎಂತ ಸರದಾರ, ಯುಗಕ್ಕೊಮ್ಮೆ ಹುಟ್ಟಿ ಬರ್ತಾರಿಂತ ಮಹಾತ್ಮರ, ಯುಗಕ್ಕೊಮ್ಮೆ ಹುಟ್ಟಿ ಬರ್ತಾರಿಂತ ಮಹಾತ್ಮರ. ಮಹಾತ್ಮ ಗಾಂಧಿಯವರ ನಿಸ್ವಾರ್ಥದ ಬದುಕಿನ ತತ್ವಾದರ್ಶಗಳು ಇಂದಿಗೂ ಕೂಡ ದೇಶದ ಜನರಲ್ಲಿ ಉಳಿದುಕೊಂಡಿವೆ. ಈ ಕಾರಣದಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹೋದರೂ ಅಲ್ಲಿ ಗಾಂಧೀಜಿಯವರ ಸ್ಮಾರಕಗಳು, ಪ್ರತಿಮೆಗಳು, ಅಷ್ಟೇ ಯಾಕೆ ಗಾಂಧೀಜಿಯವರ ವೃತ್ತಗಳು ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಭಾರತೀಯರು ಇಂದಿಗೂ ಕೂಡ ಗಾಂಧೀಜಿಯವರನ್ನ ಸ್ಮರಿಸುತ್ತಿದ್ದಾರೆ ಅನ್ನೋಕೆ ಇದು ಕೂಡ ನಿದರ್ಶನವಾಗಿದೆ. ನೀವು ಯಾವುದೇ ಪಟ್ಟಣ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶವಿರಲಿ, ಅಲ್ಲಿ ಗಾಂಧೀಜಿಯವರ ವೃತ್ತವೊಂದನ್ನ ನೋಡೇ ಇರ್ತೀರಾ. ಅಂತೆಯೇ ಮುಧೋಳ ನಗರದಲ್ಲೂ ಕೂಡ ಗಾಂಧೀಜಿಯವರ ವೃತ್ತ ಇದೆ. ಆದರೆ ಈ ವೃತ್ತ ಬೇರೆ ಎಲ್ಲಾ ಕಡೆ ಇರುವ ವೃತ್ತಗಳಿಗಿಂತ ತುಂಬಾನೇ ಡಿಫ್ರೆಂಟ್. ಯಾಕೆ ಅಂತೀರಾ? ಈ ದೃಶ್ಯಗಳನ್ನ ಒಮ್ಮೆ ನೋಡ್ಬಿಡಿ. ಇದು ಮುಧೋಳ ನಗರದ ಕೇಂದ್ರ ಭಾಗದಲ್ಲಿರುವಂತಹ ಮಹಾತ್ಮ ಗಾಂಧಿ ವೃತ್ತ. ಶಾಂತಿ ದೂತನ ಸ್ಮರಣೆಗಾಗಿ ನಿರ್ಮಿಸಿದ ಈ ವೃತ್ತ ಇಂದು ಕಾರ್ ಪಾರ್ಕಿಂಗ್ ಆಗಿ ಮಾರ್ಪಟ್ಟಿದೆ. ಸ್ವತಂತ್ರ ತಂದುಕೊಟ್ಟ ಪುಣ್ಯಾತ್ಮನ ಪುತ್ಥಳಿ ಸುತ್ತಲೂ ಕಾರ್ಗಳ ಸರಪಳಿ ಹೆಣೆದು ಬಂಧಿಸಿದಂತಾಗಿದೆ. ಹೌದು, ಮುಧೋಳ ಗಾಂಧಿ ವೃತ್ತದಲ್ಲಿ ವೃತ್ತದ ಸುತ್ತಲೂ ಕಾರ್ಗಳ ಪಾರ್ಕಿಂಗ್ ಕಿರಿಕಿರಿ ಉಲ್ಬಣವಾಗಿದೆ. ಈ ಕುರಿತು ಮಹಾತ್ಮ ಗಾಂಧೀಜಿ ಪ್ರತಿಷ್ಠಾನ ಮುಧೋಳ್ನವರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಗಾಂಧೀಜಿ ವೃತ್ತದಲ್ಲಿ ಕಾರ್ ಪಾರ್ಕಿಂಗ್ ಮಾಡುವುದನ್ನು ಶೀಘ್ರವೇ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವುದರಿಂದ ಅನೇಕ ತೊಂದರೆಗಳು ಉಲ್ಬಣಿಸುತ್ತಿವೆ. ವೃತ್ತದ ಸುತ್ತಲೂ ಕಾರ್ಗಳು ನಿಲ್ಲುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಿದೆ. ಕಿರಿದಾದ ರಸ್ತೆ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕೂಡಲೇ ಈ ಪಾರ್ಕಿಂಗ್ ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾವಾಗಲೇ ಇನ್ನೂ ಕೂಡ ನಾವು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತೇಳಿ ನಾವೇನು ಯಾರಿಗೂ ಹೇಳಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ, ಈ ಭಾರಿ ವಾಹನಗಳು ಇಲ್ಲಿ ಇನ್ನೂ ಸರ್ಕಲ್ನಲ್ಲಿ ಹೋಗ್ತಾ ಇದ್ದಾವೆ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ತಡಿಬೇಕಂತೇಳಿ ವಿನಂತಿ. ಗಾಂಧಿ ಸರ್ಕಲ್ ಅಲ್ಲ, ಇದು ಪಾರ್ಕಿಂಗ್ ಸರ್ಕಲ್ ಅಲ್ಲ. ಈ ಸುತ್ತಮುತ್ತ ಎಲ್ಲ ಗಾಡಿ ನಿಂತ್ಬಿಟ್ಟು ಅಂದ್ರೆ ರೋಡ್ ಬ್ಲಾಕ್ ಆಗೈತೆ. ಮುಂದೆ ಆಜು ಬಾಜು ಅಂಗಡಿ ಇದ್ದವ್ರಿಗೆ ಅಂತೂ ವ್ಯಾಪಾರ ಅಂತೂ ಪೂರಾ ಕಟ್ ಆಗಿಬಿಟ್ಟೈತಿ. ಗಾಂಧಿ ಒಂದು ಗಿಡ ಒಂದು ಐತ್ರಿ, ಇದು ಈ ಗಿಡ ಯಾರ ಮ್ಯಾಗ ಬಿದ್ದದ ಗೊತ್ತಿಲ್ಲ. ಎಲ್ಲ ಅಂಗಡಿ ಭಾಳ ತೊಂದರೆ ಆಗೈತಿದೆ. ಹಿಂಗಾಗಿ ಇದು ಪಾರ್ಕಿಂಗ್ ಎಲ್ಲರಿ ಒಂದು ಕಡೆ ಎಲ್ಲಿ ವ್ಯವಸ್ಥೆ ಮಾಡಿ ಕೊಡಬೇಕು. ಮತ್ತು ಮಾಡಿಕೊಡ್ಲಿಲ್ಲ ಅಂತಂದ್ರೆ ಇದು ಮುಂದಿನ ದಿನಗಳಿಗೆ ಪ್ರತಿಭಟನೆಗೆ ಇಳಿಬೇಕಾಗೈತಿ. ಇದನ್ನು ಸಂಬಂಧಪಟ್ಟ ಇಲಾಖೆ ಇದು ಅನ್ನಂಗಿಲ್ಲ, ಇದು ಪಾರ್ಕಿಂಗ್ ಸಂಬಂಧಪಟ್ಟ ಇಲಾಖೆ ಎಲ್ಲಿ ಒಂದು ಪಾರ್ಕಿಂಗ್ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಗಾಂಧಿ ವೃತ್ತದಲ್ಲಿ ಉಲ್ಬಣವಾಗಿರುವಂತಹ ಸಮಸ್ಯೆಗಳ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿರೋ ಸಮಸ್ಯೆಯನ್ನು ಬಗೆಹರಿಸುವ ಮೂಲಕ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವುದರೊಂದಿಗೆ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಗೌರವ ಸಮರ್ಪಿಸುವ ಕಾರ್ಯ ನಿಮ್ಮಿಂದಾಗಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಅವಿನಾಶ್ ಕೋಷ್ಟಿ, ರನ್ ಟಿವಿ, ಮುಧೋಳ. ಎಸ್ಎಸ್ಆರ್ ಜ್ಞಾನ ವಿದ್ಯಾಸಂಸ್ಥೆ, ಕಕಮರಿ ಮಠ, ಇವರ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಮುಧೋಳ. ನಮ್ಮಲ್ಲಿ 2020-21 ಶೈಕ್ಷಣಿಕ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಎಸ್ಎಸ್ಎಲ್ಸಿ ಮತ್ತು ಸೈನ್ಸ್ನಲ್ಲಿ ಪಿಯುಸಿ ಆದವರಿಗೆ ಕೋರ್ಸ್ಗಳು ಲಭ್ಯವಿದ್ದು, ಡಿಪ್ಲೊಮಾ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಕೋರ್ಸ್ಗಳನ್ನು ಮಾಡಬಯಸುವವರಿಗೆ ಸುವರ್ಣಾವಕಾಶವಿದೆ. ಈ ಕೋರ್ಸ್ಗಳನ್ನು ತೆಗೆದುಕೊಂಡು ಸ್ವಉದ್ಯೋಗ, ಆರೋಗ್ಯ ಇಲಾಖೆಯ ಸರ್ಕಾರಿ ನೌಕರಿ, ಸಂಘ ಸಂಸ್ಥೆಗಳಲ್ಲಿ ಹಾಗೂ ಇನ್ನಿತರ ಕಂಪನಿಗಳ ಆರೋಗ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ.
ಕೋರ್ಸ್ ಸೇರಲು ಹಿಂದೆ ಸಂಪರ್ಕಿಸಿ ಬಾಪೂಜಿ ಸ್ಕೂಲ್ ಕಾಂಪ್ಲೆಕ್ಸ್, ಕೆಎಚ್ಬಿ ಕಾಲೋನಿ, ಟೀಚರ್ಸ್ ಕಾಲೋನಿ ರೋಡ್, ಮುಧೋಳ ಮತ್ತು ಲೈಫ್ ಕೇರ್ ಡಯಾಗ್ನೋಸ್ಟಿಕ್ ಸಾಧನಾ ನರ್ಸಿಂಗ್ ಹೋಮ್ ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 9739753665, 9632989377 ಹಾಗೂ 9483503737. ಅಂತೆಯೇ ಅಥಣಿ ತಾಲೂಕಿನ ಕಕಮರಿ ಮಠದಲ್ಲಿ ನಮ್ಮದೇ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪಿಯುಸಿ ಪದವಿ, ಐಟಿಐ ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳು ಆರಂಭವಾಗಿವೆ. ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ಬದುಕನ್ನು ರೂಪಿಸಿಕೊಳ್ಳೋಕೆ ಹಿಂದೆ ಸಂಪರ್ಕಿಸಿ 9448983721, 9482413227. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಒಂದು ಪ್ಯಾರಾಮೆಡಿಕಲ್ ರ್ಯಾಲಿಂಗೇಶ್ವರ್ ಪ್ಯಾರಾಮೆಡಿಕಲ್ ಅಂತ ಪ್ರಾರಂಭ ಮಾಡಿದ್ದು, ಸರ್ಕಾರಿ ಹಾಗೂ ಸರ್ಕಾರೇತರ ಮತ್ತು ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡಾದರೂ ಸಹಿತ ಮಕ್ಕಳು ಬದುಕಲಿಕ್ಕೆ ಬಹಳಷ್ಟು ಅವಕಾಶಗಳಿರೋದ್ರಿಂದ ಮುಧೋಳ ನಗರದಲ್ಲಿ ಪ್ರಾರಂಭವಾಗಿರತಕ್ಕಂತಹ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಉಪಯೋಗವನ್ನು ಭಾಗದ ಜನ ತಗೋಬೇಕು ಮತ್ತು ಇಲ್ಲಿ ಸಂಸ್ಕಾರಯುಕ್ತ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಿಸೋದಕ್ಕಾಗಿ ಕಕ್ಕಮರಿ ಮಠದಲ್ಲಿ ನಡೀತಕ್ಕಂಥ ಪ್ರಾಥಮಿಕ, ಪ್ರೌಢ ಹಾಗೂ ಪಿ ಯು ಕಾಲೇಜ್, ಡಿಗ್ರಿ ಕಾಲೇಜ್, ಐ ಟಿ ಐ ಕಾಲೇಜ್ಗಳಿಗೆ ತಮ್ಮ ಮಕ್ಕಳನ್ನು ಓದಿಸಿ ತಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರಯುಕ್ತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.